ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ದುರ್ನಾತ ಬೀರುತ್ತಿರುವ ಶಾಲೆಗಳ ಆವರಣ, ಲಕ್ಷ ವಯಸ್ಸದ ಶಾಲಾ ಆಡಳಿತ ಅಧಿಕಾರಿಗಳು. ರಾಯಚೂರು ಜಿಲ್ಲೆ ಸಿರ್ವಾರ ಪಟ್ಟಣದ ಹೃದಯ ಭಾಗ ಪಂಚಾಯಿತಿ ಕಾರ್ಯಾಲಯದ ಎದುರುಗಡೆ ಬೆಳಗಾವಿ ರಾಯಚೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಒಂದೇ ಆವರಣದಲ್ಲಿ ಮೂರು ಸರ್ಕಾರಿ ಶಾಲೆಗಳಿವೆ. ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಪ್ರೌಢ ಶಾಲೆಗಳು ಒಂದೇ ಆವರಣದಲ್ಲಿದ್ದು, ಇಲ್ಲಿನ ದುಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ. ದುರ್ನಾತ ಬೀರುತ್ತಿರುವ ಶಾಲಾ ಕೊಠಡಿಗಳು, ಶಾಲಾ ಆವರಣ ಪುಂಡ ಪೋಖರಿಗಳ ತಾಣವಾಗಿದೆ. ಶಾಲಾ ಕೊಠಡಿಗಳ ಬಾಗಿಲು ಕಿಟಕಿಗಳು ಕಿತ್ತು ಹೋಗಿದ್ದು, ಸಂಜೆಯಾಗುತ್ತಿದ್ದಂತೆ ಮದ್ಯಪಾನ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸತ್ತ ಪ್ರಾಣಿಗಳ ಶವಗಳು, ಮಲಮೂತ್ರದಂತಹ ಗಲೀಜು ಶಾಲೆಗೆ ಸ್ವಾಗತಿಸುತ್ತದೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಯಾವುದೋ ಜಾನುವಾರುಗಳು ನೀರಿನ ಹೊಂಡದಂತೆ ಕಾಣಿಸುತ್ತದೆ. ವಿದ್ಯಾರ್ಥಿಗಳ ಶೌಚಾಲಯ ಬಾಗಿಲುಗಳು ಕಿತ್ತು ಹೋಗಿದ್ದು, ಅವುಗಳಲ್ಲಿ ನೀರಿನ ಸೌಲಭ್ಯ ಇಲ್ಲ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇದೊಂದು 4-5 ವರ್ಷಗಳಿಂದ ಯಾರು ವಾಸವಿರದ ಪಾಳು ಬಂಗಲೆಯಂತೆ ಕಂಡುಬರುತ್ತಿದೆ. ಅವ್ಯವಸ್ಥೆಯ ಬಗ್ಗೆ ಮುಖ್ಯ ಗುರುಗಳು, ಎಸ್ಡಿಎಂಸಿ ಅಧ್ಯಕ್ಷರು ಸಮಸ್ಯೆ ತೋಡಿಕೊಂಡರೂ ಸಹ ಮಾನವೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ವೆಂಕಟೇಶ್ವರ ಅವರು ಫೋನ್ ಕರೆಗಳನ್ನು ಸ್ವೀಕರಿಸದೇ ಇರುವುದು ಮತ್ತೊಂದು ದುರಂತ. ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮುಖ್ಯ ಗುರುಗಳು ದೂರು ನೀಡಲು ಹೋದಾಗ, ನಿಮ್ಮ ಶಾಲೆಯ ಆವರಣದಲ್ಲಿ ನಡೆಯುವ ಎಲ್ಲ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ನೀವೇ ಒಬ್ಬ ಕಾವಲುಗಾರನ್ನು ನೇಮಿಸಿಕೊಳ್ಳಿ ಎಂಬ ಉತ್ತರ ಬಂದಿದೆ. ಭಯಾನಕ ಸಾಂಕ್ರಾಮಿಕ ರೋಗದ ನಡುವೆ ಇಂತಹ ದುಸ್ಥಿತಿಯಲ್ಲಿರುವ ಶಾಲೆಗೆ ಮಕ್ಕಳನ್ನು ಹೇಗೆ ಕಳಿಸುವುದು ಎಂಬ ಭಯ ಪಾಲಕರಲ್ಲಿ ಮನೆ ಮಾಡಿದೆ. ಇನ್ನು ಮುಂದಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಸಚಿವರು ಈ ಅವ್ಯವಸ್ಥೆಯನ್ನು ಸುಧಾರಿಸುವರೆ ಕಾದು ನೋಡಬೇಕಿದೆ. ನಾನಿಲ್ಲಿ ಪ್ರಭಾರಿ ಮುಖ್ಯ ಗುರುಗಳಿದ್ದೇನೆ. ಈ ಶಾಲೆ ಹೆಸರು ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ. ಮಕ್ಕಳ ಸಂಖ್ಯೆ 262. 4-5 ಟೀಚರ್ಸ್ ಕೊರತೆ ಇದೆ. ಕಂಪೌಂಡರು ಸರಿಯಾಗಿಲ್ಲ ಸರ್. ಆಮೇಲೆ ಎಲ್ಲ ಬಂದು ಎಲ್ಲ ಒಡೆದು ಹಾಕ್ತಾರೆ. ನಾವು ಶಾಲಾ ನಂತರ ಅವಧಿ ನಂತರ ಬಂದು ಇವೆಲ್ಲ ಗಲೀಜು ಮಾಡ್ತಾರೆ, ಇದು ಮಾಡ್ತಾರೆ. ನಾವೆಲ್ಲ ನಾವೇ ಸ್ವತಃ ಮಾಡೋದು ಆಯಿತು, ಮಕ್ಕಳು ಕೂಡ ಮಾಡಿಸೋದಾಯಿತು. ಆಮೇಲೆ ಎಲ್ಲ ಕಡೆ ಮುನ್ಸಿಪಾಲ್ಟಿಯವ್ರ ಕರೆದು ಪಂಚಾಯತಿ ಕಡೆಯಿಂದ ಮಾಡಿಸೋದಾಯಿತು. ಸ್ವತಃ ನಾವು ಪ್ಯೂರ್ಲಿಗೆ ನಮ್ಮ ಕೈ ಖರ್ಚಿನಿಂದ ಇಟ್ಕೊಂಡು ಅವ್ರಿಗೆ ಕೂಡ ಇದು ಮಾಡಿಸೋದಾಯಿತು. ಏನಾದ್ರೂ ಯಾಕಂದ್ರೆ ಇವತ್ತು ಮಾಡಿ ಬೆಳಗ್ಗೆ ಹೋದ್ರೆ ನಾವು ಬಂದು ಕ್ಲೀನ್ ಮಾಡೋಣ ಹೋದ್ವಲ್ಲ, ಸಾಯಂಕಾಲ ನಾವು ಹೋಗೋಣ ಬಂದು ಇಲ್ಲೆಲ್ಲ ಮತ್ತೆ ಹೆಂಗಿದ್ದಂಗೆ ಯಥ ಪ್ರಕಾರ ಮಾಡಿ ಹೋಗ್ತಾರ. ಫ್ಯಾಮಿಲಿಗಳೆಲ್ಲ ಇದು ಮಾಡ್ಯಾರ, ಕರೆಂಟು ವೈರ್ ಕಿತ್ತ ಹಾಕ್ಯಾರ. ಪೊಲೀಸ್ ಕಂಪ್ಲೇಂಟ್ ಒಂದ್ಸಲ ಕೊಟ್ಟಿವ್ರಿ ಸರ್. ಅವರು ಇಲ್ಲ, ನೀವು ಸ್ವತಃ ನೀವು ಇದು ಮಾಡ್ಕೋಬೇಕು, ಪ್ಯೂರ್ನು ನೇಮಿಸ್ಕೋಬೇಕು ನೀವು ಅದನ್ನು ಕಾಯ್ಲಿಕ್ಕೆ, ನಿಮ್ಮ ಸ್ಕೂಲ್ ಕಾಯ್ಲಿಕ್ಕೆ ಅಂತ ಹೇಳಿದ್ರಿ. ಅವರು ಕೊಟ್ಟಿವಿ, ಒಂದೆರಡು ಸಲ ಕೊಟ್ಟಿವ್ರಿ ಸರ್, ಪೊಲೀಸ್ ಕಂಪ್ಲೇಂಟ್ನು ಕೊಟ್ಟಿವಿ. ಬಂದು ಒಂದೆರಡು ಸಲ ಅವರು ಒಂದು ರೌಂಡ್ ಹಾಕಿ ಹೋಗ್ತಾರೆ, ಆದರೆ ಮತ್ತೆ ಅವರು ಹೋಗೋಣ ಮತ್ತೆ ಅದೇ ಕೆಲಸ ಮಾಡೋರು ಹಂಗೆ ಮಾಡ್ತಾರೆ ಸರ್. ದಿಢೀರ್ ಬಿ ಓ ಸರ್ಗೆಲ್ಲ ತಿಳಿಸಿವ್ರಿ ಸರ್, ದಿಢೀರ್ಗೆ ಏನು ನಾವು ತಿಳಿಸಿಲ್ಲ. ಇಲ್ಲೇ ಮೊದಲು ನಮ್ಮ ಬಿ ಓದವ್ರಿಗೆಲ್ಲ ಬಿ ಓ ಸರ್ಗೆಲ್ಲ ಗೊತ್ತದ್ರಿ ಸರ್, ದಿಢೀರ್ ತನಕ ಹೋಗಿಲ್ಲ ರೀ. ಇಲ್ಲೇ ಏನೋ ನಾವೇ ಆದಷ್ಟು ಸುಧಾರಣೆ, ಬಿ ಓ ಸರ್ ಏನಿಲ್ಲ ರೀ ಸರ್, ಅದೇ ನೋಡ್ಕೊಂಡು ಹೋಗ್ರಿ ಮತ್ತೆ ಅಂತಾರ್ರಿ. ಪಾಪ ಅವ್ರೂ ಜಾಸ್ತಿ ಇರ್ತಾವ, ಅವ್ರಿಗೂ ಎಲ್ಲ ಕಡೆ ಶಾಲೆಗಳು ಇರ್ತಾವ, ಮತ್ತು ಅವರನ್ನು ಎಷ್ಟಂತ ನೋಡ್ತಾರೆ ಸರ್, ಅವ್ರ ಕಡೆಯೂ ಇದಾಗ್ತದೆ. ಪಂಚಾಯತಿಯವರಿಗೆ ನಿಮ್ಗೆ ದುಡ್ಡು ಕೊಡ್ಬೇಕಂತ ಇರ್ತದೆ, ಶಿಕ್ಷಣ ಇಲಾಖೆಗೆ ಒಂದಿಷ್ಟು ಅಂತ ಅಮೌಂಟ್ ಇರುತ್ತೆ, ಅವ್ರ ಕಡೆ ಕೇಳಿದಾಗ ಅವರಿಂದ ಏನು ಬಂತು ನಿಮಗೆ? ಇಲ್ಲ ರೀ ಸರ್, ನಾವು ಇದುವರೆಗೂ ಹೋಗಿ ಕೇಳಿಲ್ಲ ರೀ ಪಂಚಾಯತಿ ಏನಾದಂತ. ಅಲ್ಲ, ಬರೋ ಅನುದಾನ ಎಲ್ಲ ಮತ್ತೆ ಇದಕ್ಕೆ ಮಾಡಿವ್ರಿ, ನಾವು ಬಂದಿದ್ದೆಲ್ಲ ಬರೀ ಮತ್ತೆ ರಿಪೇರಿ ಮಾಡಿಸೋದು, ಮತ್ತೆ ಬಾಗ್ಲ ಮಾಡಿಸೋದು, ಕಿಟಕಿ ಮಾಡಿಸೋದು, ಅದು ಮಾಡಿಸೋದು, ಕರೆಂಟಿಂಗ್ ಮಾಡಿಸೋದು, ಮತ್ತು ಉಳಿದೆಲ್ಲ ಅದು ಚಾಕ್ ಪೀಸ್ ಡಬ್ಬಿ ಅಂಥವು ಬಾರಿ ಕಾಸು ಅಂಥದ್ದೆಲ್ಲ ಖರ್ಚು ಸರ್. ಅಲ್ಲ, ಹೆಚ್ಚಿಂದ ಏನಾದರೂ ನಾವು ಮಾಡ್ಬೇಕಂತ ಆಸೆ ಇಟ್ಕೊಂಡ್ರೆ ಆಗುವಂತ ಇದು ಸಿಕ್ಕರೆ. ಎಲ್ಲ ಇದು ಮೊದಲು ಶಾಲೆ ಮೊದಲು ಪೇಂಟಿಂಗ್ ಮಾಡಿಸ್ಬೇಕಂತ ನನಗೆ ಭಾಳ ಅದರಿ, ಎಲ್ಲ ಕಲರ್ ಬಣ್ಣ ಗಿಣ್ಣ ಮಾಡಿಸಿ ಚೆನ್ನಾಗಿ ಮಾಡ್ಬೇಕಂತ ಅದರಿ. ಫಸ್ಟ್ ಇಲ್ಲೇ ಅಪಾಯಿಂಟ್ ಆಗಿದ್ದು ಸ್ಕೂಲ್ ಇದು, ಅವಾಗಿದ್ದಂಗೆ ಈಗಿಲ್ಲ ರೀ ಈ ಶಾಲೆ. ನಾ 25 ವರ್ಷ ಆಯ್ತು ರೀ ಇಲ್ಲಿ. 25 ವರ್ಷದಿಂದ ಈ ಬದಲಾವಣೆ ಬದಲಾವಣೆ ಅಂದ್ರೆ ಈಗ ಈ ರೀತಿ ಬದಲಾವಣೆಗಳು ಈಗಾಗ್ಯಾವ್ರಿ, ಮೊದ್ಲು ಹಿಂಗಿದ್ದಿಲ್ಲ ರೀ ಸರ್. ನಾನೇ ಇದ್ವಲ್ರಿ, ಮಕ್ಕಳಾದ್ರೂ ಹಂಗೆ ಇದ್ದು ಈಗ ಔಟರ್ಸ್ ಹಿಂಗ್ ಮಾಡ್ತಿದ್ದಿಲ್ಲ ರೀ ಸರ್ ಇಷ್ಟು ದಿವಸ ತನಕ. ಇವಾಗ ಮಾಡ್ಲಿಕ್ಕತ್ತಾರ, ಏನ್ ಮಾಡ್ತಾರೆ ಸರ್, ಇನ್ನು ಜಾಸ್ತಿ ಮಾಡಿ ಹೋಗ್ತಾರ್ರಿ. ಅದಕ್ಕೆ ನಾವು ಹೆದರಿ ಬಿಟ್ಟಿವ್ರಿ. ಈಗ ಅವ್ರು ಮಾಡೋ ಹೊತ್ನಾಗ ನಾವು ಹೇಳಂಗಿಲ್ರಿ, ಯಾ ಇಲ್ಲೇ ಆಡ್ತಿದ್ರು ಬಂದು ಈಗ ಇಷ್ಟು ದಿನ ತನಕ ಅಲ್ಲೇ ಕುತ್ಕೊಂಡು ಆಡಿದ್ರು. ನಾವು ಇಲ್ಲೇ ಕೂತಿದ್ರು ಆಟ ಆಡಿದ್ರು ಕುತ್ಕೊಂಡು. ನಾವೇನು ಹೇಳಿಲ್ಲ, ಯಾಕಪ್ಪ ಅಂದ್ರೆ ಹೇಳಿದ್ರೆ ಈಗ ಬಂದು ಈಗ ಆಫೀಸ್ ರೂಮ್ ಕೀಲಿ ಹೊಡಿತಾರೆ, ಇದು ಹೊಡೆದ್ರು ಏನೇನು ದಾಖಲೆಗಳು ಏನೇನು ಮಾಡಿದ್ರೆ. ಈಗ ಫಸ್ಟ್ ನಮಗೆ ಕಷ್ಟ ಅಲ್ರಿ, ಚಾರ್ ತಗೊಂಡ್ರಿ ಇನ್ನ 2 ವರ್ಷ ಅದ, ಸುರಕ್ಷಿತವಾಗಿ ಕಳೆದು ಹೋಗ್ಬೇಕು ನಾನಂತಂದು ಏನೂ ಅವ್ರಿಗೆ ಮಾತಾಡಿಲ್ಲ ರೀ. ಅವ್ರಿಗೆ ಹೇಳಕ್ಕ ನಾವು ಹೆದರಿ ಬಿಟ್ಟಿವ್ರಿ ಸರ್, ಯಾಕಂದ್ರೆ ಪೂರ್ತಿ ಮೇನು ಡೋರ್ ಹೊಡೆದು ಮಾಡಿ ಏನಾನ ಮಾಡಿದ್ರೆ. ನಾನು ಹೆಸರು ಎಂ ಡಿ ವಾಯ್ ಅಂತ, ಎಸ್ ಎಂ ಸಿ ಅಧ್ಯಕ್ಷ. ಉರ್ದು ಶಾಲೆ, ಕನ್ನಡ ಶಾಲೆ ಎಲ್ಲ ಮಾತಾಡ್ತಾರೆ ಒಂದೇನೋ, ಬೇರೆ ಬೇರೆ ಏನಿಲ್ಲ ಅಲ್ಲಿ.
ಎಲ್ಲ ಕುಡಿಯೋರಿಗೆ ಎಲ್ಲ ಟೈಟ್ಗಳಿಗೆ ಪೊಲೀಸ್ ಬೀಗ್ ಬಂದಸರ್ ಮಾಡಿ ಎಲ್ಲ ಕಂಪೌಂಡ್ ಕಟ್ಟಕ್ಕೆ ಶಿಕ್ಷಣ ಹೇಳ್ತಾರೆ, ಎಲ್ಲ ಜವಾಬ್ದಾರಿ ಕೊಟ್ಟರೆ ಏನೋ ಸಾಕಾರ ಮಾಡ್ಬೋದು. ಯಾಕೆ ಕೇಳಕ್ಕೋದ್ರೆ ಬಿ ಓ ಸಿ ಎಂಗಿಲ್ಲ, ಡಿ ಡಿ ಪಿ ಎಸ್ ಎಂಗಿಲ್ಲ, ಏನು ಬಂದರು ಮಾಸ್ಟರ್ ಇರ್ತಾರ ಎಡ ಮಾಸ್ಟರ್ ಇರ್ತಾರ ಹೇಳ್ತಾರೆ. ಪಂಚಾಯತ್ ಯಾರು ಹೇಳಲ್ಲ, ಪಂಚಾಯತ್ ಅಪೋಸಿಟ್ ಇರ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ಗೊತ್ತಲ್ಲ ಚೈತ್ರಿ ಪಂಚಾಯತ್ ಯಾಕೆ ಗೊತ್ತಿಲ್ಲ. ಇಪ್ಪಿಡಿ ಅವ್ರು ಕೊಡ್ರ ಪಂಚಾಯತ್ ಅವರು ಸ್ವಲ್ಪ ಸ್ವಲ್ಪ ಮಾಡ್ರೆ ಯಾವಾಗ ಸಾಫ್ ಮಾಡ್ತಾರೆ ಎಲ್ಲ ತನಕಿಲ್ಲ. ನಿಮ್ಮ ಅನುದಾನ ಪೂರ್ತಿ ಕಮ್ಮಿ ಮಾಡಿಬಿಟ್ರೆ ಏನು ಅನುದಾನ ಇಲ್ಲ, ಏನದು ಬಜೆಟ್ ಕೊಟ್ರೆ ಏನು ಮಾಡಬಹುದು, ಯಾವ್ದಕ್ಕೆ ಕೇಳಿದ್ರು ಅನುದಾನ ಇಲ್ಲ ಅಷ್ಟೇ. ಹಂಗೆ ಸರಿ ಮಾಡಿದ್ರು ಅವ್ರಿಗೆ ಜಿರೇಸಿ ಆಂಗಲ್ ಅಂತ ಹೇಳ್ತಾರೆ ಎರಡು ಮಾಸಗಳು. ನಮ್ಮ ಡಿಪಾರ್ಟ್ಮೆಂಟ್ ಏನ್ ವರ್ಕ್ ಮಾಡಂತಂದ್ರೆ ಜಿರೇಸಿ ಹಾಕೋಂತಾರ ಅನುದಾನ ಏನ್ ಮಾಡ್ತಾರೆ ಸುಳ್ಳು ಹೇಳಬಾರ್ದು. ಯಾಕಂದ್ರೆ ಪಂಚಾಯತ್ ಕೇಳಿದ್ರೆ ಪಂಚಾಯತ್ ಕೇಳಿದ್ರೆ ಸ್ವಲ್ಪ ಸ್ವಲ್ಪ ಸಾಕಾರ ಮಾಡಿದ್ರೆ ಆಯ್ತಪ್ಪ ನಮ್ಮಲ್ಲಿ ಇಷ್ಟೇ ಅಂತಾರ. ಏನ ಮಾಡ್ರಿ ಕಂಪೌಂಡ್ ಕಟ್ರಿ ಅಂತ ಹೇಳಿದ್ರು ಆಯ್ತು ಅಂದ್ರೆ ಕಲಾಸ್. ಡಿಪಾರ್ಟ್ಮೆಂಟ್ ಕ್ರಮ ತಗೋಬೇಕು. ನಾವು ಮಾಡಷ್ಟು ಮಾಡಿ ಪ್ರಯತ್ನ ಕಂಪೌಂಡ್ ಬಿ ಓ ಕರೆಸಿ ಕಂಪೌಂಡ್ ಸಲ ಹೋರಾಟ ಕುಂತು ಪಂಚಾಯತ್ ಮುಂದೆ ಕುಂದಬಾರ್ದು ಅಂತ ಹೇಳಿದ್ರು. ಆದ್ರೆ ಕುಂತು ನಾವು, ನಾ ಟಿಪ್ಪು ಸುಲ್ತಾನ್ ಅಧ್ಯಕ್ಷ ಆಗಿರ್ತಿಂತೆ, ನನಗೆ ಒಬ್ಳು ಏನಂದ್ರು ಏ ಲಂಚ್ ಕುಂತಾರಪ್ಪ ಅಂದ್ರು. ನಾವು ಡಿ ಎಸ್ ಎಸ್ ನವರು ನಾವು ಟಿಪ್ಪು ಸುಲ್ತಾನ್ ಇಬ್ಬರು ಕುಂತಿದ್ದೀವಿ, ಕುಂದ್ರೆ ಲಂಚ್ ಕುಂತಾರ ಅಂತಂದ್ರು. ಆದ್ರೂ ಹಂಚಿದ್ವಿ ನಾವು, ಇರ್ಲಿ ಅಪ್ಪ ಆಗಲಿ ಮಾಡಮ್ಮ ಅಂತೇಳಿ. ಆದಷ್ಟು ನಾವು ಗೇಟ್ ಮಾಡಿದ್ವಿ, ಬಿ ಒಂದು ಸ್ವಲ್ಪ ಸಾಕಾರ ಮಾಡಿದ್ರು. ಡಿ ಡಿ ಪಿ ಆಫೀಸ್ ಹೋದ್ರೆ ಈಗ ಬಿಲ್ಡಿಂಗ್ ಕಟ್ಟಿದ್ರೆ ಸೆಕೆಂಡ್ ರೌಂಡ್ ಸಮಾಡ್ ಎರಡು ವರ್ಷ ಆಯ್ತು. ಡಿ ಡಿ ಪಿ ಎರಡು ರೌಂಡ್ಸ್ ಕೇಳಿದ್ರೆ ಡಿ ಡಿ ಪಿ ಡಿ ಡಿ ಎಫ್ ಎಸ್ ಮೇಡಮ್ ಅಂತ ಡಿ ಎಫ್ ಎಸ್ ಡಿ ಡಿ ಪಿ ಅಂತ ಮಾತಿ ಬಿ ಅಂತ ಎಲ್ಲಿ ಹೋಯ್ತು ಅಮೌಂಟು ಕೇಳಿದ್ರೆ ಚಪ್ಪಲಿ ಇರ್ಬೇಕು, ತಿಳಿಯೋದಕ್ಕೆ ಇದ್ದವ್ರಿಗೆ ಹಿಂಗೆ ತಿಳಿಯಾರ್ದು ಇದ್ರೆ ಹಿಂಗಿರ್ಬೋದು. ನನ್ನ ಹೆಸರು ಹನುಮಂತ ಅಂತೇಳಿ, ಎಸ್ ಡಿ ಎಮ್ ಸಿ ಅಧ್ಯಕ್ಷರು, ಸರ್ಕಾರಿ ಕನ್ಯಾ ಹಿರಿಯ ಪ್ರಾಥಮಿಕ ಶಾಲೆ ಸ್ಕೂಲಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಗಿದ್ವಿ. ಏನಿಲ್ಲ, ಪ್ರತಿಯೊಂದಕ್ಕೂ ನಾವು ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು, ಇದೇ ಈ ಥರ ಆಗ್ತಾಯಿದೆ ಅಂತ. ಅವ್ರು ಏನಂದ್ರು ಯಾರಾದರೂ ಇದ್ರೆ ಅವರು ಗೊತ್ತಿದ್ರೆ ಬಂದು ಕರ್ಕೊಂಬಂದು ತೋರಿಸ್ರಿ, ಫೋಟೋ ಗಿಟ್ಟು ಏನಿದ್ರೆ ಹೊಡ್ಕೊಂಬರ್ರಿ ಅಂತ ಹೇಳ್ತಾರೆ. ನೀವು ಅಲ್ಲಿ ಕಾಯ್ಕೊಂಡು ಕೊಡೋಕಂತ ಆಗಲ್ಲ. ಈ ಸ್ಕೂಲ್ ಬಿಟ್ಟ ತಕ್ಷಣ ಏನಾಗ್ಬಿಡುತ್ತೆ, ಎಲ್ಲ ಆ ಕಡೆ ಓದುಗಳಿಗೆ ಎಲ್ಲ ಕಾಂಪೌಂಡ್ ಇಲ್ಲ ಏನಿಲ್ಲ, ಆ ಕಡೆಯಿಂದ ಎಲ್ಲ ಜನ ಬರ್ತಾವೆ, ಹಂದಿಗಳು ಬರ್ತಾವೆ. ನಾವು ಭಾಳ ಸರಿ ಊಟ ಮಾಡೋ ಟೈಮಲ್ಲಿ ಹೋದಾಗ ಹಂದಿಗಳು ಸರಿ ಓಡಿಸಿದ್ದೆ, ನಾವೇ ಓಡಿಸಿದ್ದೆ ಹಂದಿನ. ಆ ಥರ ಕಾಂಪೌಂಡ್ ಇಲ್ಲ ಸ್ಕೂಲಲ್ಲಿ, ಮೇನ್ ಬೇಕಾಗಿದ್ದು ಕಾಂಪೌಂಡ್. ಪಂಚಾಯತ್ ಕಡೆಗೆ ಏನು ಕೇಳಿಲ್ಲ ನಾವು, ಅದೇ ಹೋದ ಸಾರಿನೇ ನಾವು ಇದೇ ಎಚ್ ಎಮ್ ಸಾರಿಗೆ ಅವರಿಗೆಲ್ಲ ಬಿ ಓ ಸಾರಿಗೆ ಸರ್ ಒಂದ್ಸರಿ ಮಾತಾಡಮ್ರಿ, ಯಾಕಂದ್ರೆ ನಮಗೆ ಬೇಕು ಏನಂದ್ರೆ ಸ್ಕೂಲ್ ರೂಮ್ ಗೀಮ್ ಏನು ಬೇಡ. ಅವ್ರು ಏನು ಹೇಳಿದ್ರು ರೂಮ್ ಹಾಕ್ಸೋಣ ಅಂತ ಹೇಳಿದ್ರು. ಸರ್ ನಮ್ಗೆ ರೂಮ್ಕಿನ್ನ ಮುಂಚೆಗೆ ಕಾಂಪೌಂಡ್ ಬೇಕು, ನಮಗೆ ಮಕ್ಕಳು ಕಾಂಪೌಂಡ್ ಇರೋಗಿನ ಹಂದಿಗಳು ಯಾವ ಬರಲ್ಲ. ಊಟ ಮಾಡ್ಬೇಕಾದ್ರೆ ಹಂದಿಗಳು ಪಕ್ಕದಲ್ಲಿ ಬಂದು ಉಷೋ ಅಂತ ಮಕ್ಕಳ ಎದ್ದು ಓಡಿಸ್ತಾರೆ. ಹಾಂ, ನಮ್ಗೆ ಅದೆಲ್ಲ ನೋಡ್ಕೇಸ್ ನಾವೇ ಊಟ ಮಾಡಿದ್ಬಿಟ್ಟು ಹಂದಿ ಓಡಿಸ್ತಾರಲ್ಲ ಅಂತ ಒಂಥರ ಅಸಹ್ಯ ಆಗಿಬಿಟ್ಟಿದೆ. ರೂಮ್ಕಿಂತ ಮುಂಚೆ ಇಂಪಾರ್ಟೆಂಟ್ ಶೌಚಾಲಯ ಇಲ್ಲ ಮಕ್ಕಳಿಗೆ, ಶೌಚಾಲಯ ಇಲ್ಲ, ಶೌಚಾಲಯ ಇರಬೇಕು. ಆಕಾಶ ಸುರೇಂದ್ರಪ್ಪ ವಿಶ್ವಕರ್ಮ ಅಂತೇಳಿ ನಮ್ಮ ಹೆಸರು. ನಾವು ಈ ಶಾಲೆಯಲ್ಲಿ ಓದಿದ್ದೇವೆ ಮತ್ತು ಈ ಶಾಲೆಯಲ್ಲಿ ಶಿಕ್ಷಣ ಪ್ರೇಮಿಯಾಗಿಯೂ ಭಾಳ ಮುತುವರ್ಜಿಯಿಂದ ಕೆಲಸ ಮಾಡ್ತಿದ್ದೇವೆ. ಇಲ್ಲಿ ಮುಖ್ಯ ಗುರುಗಳ ಸಮಸ್ಯೆ ಮತ್ತು ಪಂಚಾಯತ್ ಸಮಸ್ಯೆ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಒಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಈ ಒಂದು ಶಾಲೆ, ಈ ಒಂದು ಕೆಂಪು ಕೋಟೆ ಇವತ್ತಿನ ದಿವಸ ಏನಂತಾರೆ ಮುನ್ಸಿಪಾಲ್ಟಿಯಾಗಿ ಬದಲಾವಣೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣಕರ್ತರು ಪಂಚಾಯತಿ ಮತ್ತು ಮುಖ್ಯಗುರುಗಳ ಒಂದು ಸದುದ್ದೇಶ. ಮುಖ್ಯಗುರುಗಳಾಗಿ ಬರುವಂಥವರು ತಮ್ಮ ಶಾಲೆ ಅನ್ಕೊಂಡೇ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಇವ್ರನ್ನು ಸ್ವಲ್ಪ ಇಲ್ಲಿ ಎಡುತ್ತಾ ಇದ್ದಾರೆ ಅಂತ ನಮ್ಮ ಉದ್ದೇಶ. ನಮ್ಮ ಶಿಕ್ಷಣ ಪ್ರೇಮಿಗಳ ಕೆಲಸ, ಎಸ್ ಡಿ ಎಮ್ ಸಿ ಕೆಲಸ ಅಂತಂದ್ರಗಿನ ಇವರು ಬೇಡಬೇಕು, ನಾವು ಕೊಡಬೇಕು. ಇವರು ಬೇಡಿಲ್ಲ, ನಾವು ಕೊಟ್ಟಿಲ್ಲ. ಇದಕ್ಕೆ ಎಲ್ಲರೂ ಸಹಕಾರ ಭಾಳ ಅಗತ್ಯ ಆಗ್ತದೆ. ಡಿ ಡಿ ಪೈ ಬಿ ಓ ಆದಂಥವರು ಭಾಳ ಶೈಕ್ಷಣಿಕವಾಗಿ ಒತ್ತು ಕೊಡಬೇಕು. ಸುಮ್ಮನೆ ಬಂದುಬಿಟ್ಟು ಬಿಲ್ಡಿಂಗ್ ಬೇಕಾ 1,000 ಕೊಡು, ಏನು ಶೌಚಾಲಯ ಬೇಕಾ 500 ಕೊಡು, ಈ ಒಂದು ಉದ್ದೇಶ ಬೇಕಾಗಿಲ್ಲ. ಶೈಕ್ಷಣಿಕವಾಗಿ ಒತ್ತು ಕೊಡಬೇಕಾದಂಥವ್ರು ಡಿ ಡಿ ಪೈ ಬಿ ಓ ಈ ಅಧಿಕಾರಿಗಳು ಬಹಳ ಒತ್ತು ಕೊಟ್ಟು ಮುಖ್ಯ ಗುರುಗಳಿಗೆ ಸಲಹೆ ನೀಡಿ, ಸೂಚನೆ ನೀಡಿ, ಶಿಕ್ಷಕರುಗಳಿಗೆ ಕಾರ್ಯನಿರ್ವಹಿಸುವಂಥ ಒತ್ತು ನೀಡಿ ಕೆಲಸ ತಗೊಂಡ್ರೆ ಮಾತ್ರ ಈ ಶೈಕ್ಷಣಿಕ ಒಂದು ಇಲಾಖೆ ಮುಂದುವರೋದಕ್ಕೆ ಸಾಧ್ಯ ಅಂತ ನಮ್ಮ ಒಂದು ಅಭಿಪ್ರಾಯ.